ಇವರು ನಮ್ಮವರು. ನನ್ನ ಹೆಸರು ಕೆ ಶೇಖರ್. ನಾನು 30 ವರ್ಷದಿಂದ 6th Main ಗಾಂಧಿ ಪಾರ್ಕಲ್ಲಿ ವಡೆ ಬಜ್ಜಿ ವ್ಯಾಪಾರ ಮಾಡ್ತಾ ಇದ್ದೀನಿ. ಕ್ಲೀನರಿಂದ ಹಿಡ್ದ, ಸಪ್ಲೈಯರಿಂದ ಹಿಡ್ದ, ಗ್ಲಾಸ್ ತೊಳೆಯೋರಿಂದನೂ ಹಿಡ್ದ, ಕ್ಯಾಶಿಯರಿಂದ ಹಿಡ್ದ, ಎಲ್ಲ ಕೆಲಸ ಮಾಡಿ ನಾವು ಲಾಸ್ಟಿಗೆ ಭಟ್ರಾಗಿ ಇದಕ್ಕೆ ಬರಬೇಕು. ಸುಮ್ಮನೆ ಬರೋಕ್ಕಾಗಲ್ಲ ಯಾರು. ಹಾಗೆ ಈ ಕಸ್ಟಮರ್ ಹಾಗೆ ಈಗ ಅಂತ ಹೇಳಿದ್ರೆ ಬಾಂಡ್ಲಿ ಮೈ ಮೇಲೆ ಬೀಳುವಂತ ಕೆಲಸ ಇದೆ. ವಡೆ, ಬಜ್ಜಿ, ಬೋಂಡ, ಮೆಣಸಿನ್ಕಾಯಿ, ಆಲೂಗಡ್ಡೆ, ಈರುಳ್ಳಿ, 4 ಐಟಮ್. ಅದು ಒಂದು ದಿನದ ಭವಿಷ್ಯ ಆದರೆ ರುಚಿ ಕಾಣಲ್ಲ. ಇದು 30 ವರ್ಷದ ಕೈ ಚಳಕ, ಬುಗುರಿ ಆಡ್ದಂಗೆ ಕೈ ಚಳಕ ಚೆನ್ನಾಗಿಯೇ ಇದೆ. ಯಾಕಂದರೆ 30 ರೂಪಾಯಿ ಸಂಬಳಕ್ಕೆ ಹೋಟ್ಲಲ್ಲಿ ಗ್ಲಾಸ್ ತೊಳಿಯೋಕೆ ಬಂದವರು. ನೀನಂದ್ರೂ ಬಯಸ್ಕೊಂಡೆ, ನೀನು ಅಂದ್ರೂ ಬಯಸ್ಕೊಂಡೆ ಬಯಸ್ಕೊಂಡೆ, ಗೊತ್ತಾಯ್ತಾ? ಆವಾಗಿನಿಂದನೂ ಕೈ ಚಳಕ ಇದು. ಎಲ್ಲಿ ಬೇರೆ ಎಲ್ಲ ಇದೇ ರೋಡ್ ಎಂಡಲ್ಲಿ ಅಶೋಕ ಹೋಟ್ಲ್ ಇತ್ತಲ್ಲ, ಫುಡ್ ಓಲ್ಡ್ ನೋಡಿದಿರಲ್ಲ, ಇದೆ ಆ ಫುಡ್ ಓಲ್ಡ್ ಬಿಲ್ಡಿಂಗ್ಗೆ ಅಶೋಕ ಹೋಟ್ಲ್. 30 ರೂಪಾಯಿ ಸಂಬಳಕ್ಕೆ ಬಂದಿರೋದು. ಬರಲಿ, ಕುರುಡ ಬರಲಿ, ಮಕ್ಕಳು ಬರಲಿ, ಮರಿ ಬರಲಿ, ಯಾರೇ ಬರಲಿ, ಒಂದೇ ಥರ ವ್ಯವಹಾರ. ಬೇರೆ ಅಂಗಡಿಯಲ್ಲಿ ಬಜ್ಜಿ ಬೋಂಡ 3 ರೂಪಾಯಿ 4 ರೂಪಾಯಿ ಇರ್ಬೋದು, ನಮ್ಮಲ್ಲಿ 2 ರೂಪಾಯಿಗೆ ನಾವು ಕೊಡ್ತೀವಿ ಯಾರು ಬಂದ್ರೂ. ಇನ್ನು 4:30 ರಾತ್ರಿ 10 ಗಂಟೆ. ಬಿಸ್ನೆಸ್ಸಲ್ಲಿ ಕಸ್ಟಮರ್ ಬಂದ್ರೇ ಸಂತೋಷ. ನಾವು ಖಾಲಿ ಇದ್ರೆ ಯಾವುದು ಸಂತೋಷ ಇರಲ್ಲ. ಕಸ್ಟಮರಿಂದನೇ ನಮ್ಮ ನಗುಮುಖ ಬರೋದು. ನಮ್ಗಿರೋದೇ ಸಾಕು ನಮ್ಮ ಲೈಫ್ ಅಂದ್ರೆ. ನಾವು ಮಾಡಿದ ಮುಂದೆ ನಮ್ಮ ಮಕ್ಕಳಿಗೆ ಬೇಡ, ನಮ್ದು ನಮಗೆ ಸಾಕಷ್ಟೇ. ಸಪೋರ್ಟ್ ಅಂದ್ರೆ ನಾವು ನಮ್ಮ ಮಿಸ್ಸಸ್ಸು ನಮ್ಮ ಮಗ ಸೇರ್ಕೊಂಡೆ ಸಪೋರ್ಟ್. ಒಬ್ಬರಿಂದ ಯಾವ ಕೆಲಸನೂ ನಡೆಯಲ್ಲ. 4 ಜನ ಚಪ್ಪಾಳೆ ತಟ್ರೇ ಶಬ್ದ ಬರೋದು. ಸ್ವಾಮಿ ಮಂಜುನಾಥ ಸ್ವಾಮಿ ಮೇಲೆ ಭಾರ ಹಾಕಿ ನಾವು ಇರ್ತೀವಿ ಅಷ್ಟೇ, ಮತ್ತೆ ಇನ್ನೇನಿಲ್ಲ. ಅಲ್ಲಿ ಇವರು ನಮ್ಮವರು.